ನೋಡಿ ಫೋಟೋಗಳು, ಎಷ್ಟು ಸಾವಿರ ಜನ ಇದ್ರು. ನಿಮ್ಮ ಹತ್ರನೂ ಸಿಗ್ತದೆ ಎಷ್ಟು, 10,000ಕ್ಕೂ ಹೆಚ್ಚು ಇದೆ ಅಂತ ಅಂದ್ಬಿಟ್ಟು ಎಫ್ ಐ ಆರ್ ಅಲ್ಲೇ ಬರೆದಿದ್ದಾರೆ. ಉದ್ದೇಶಪೂರ್ವಕವಾಗಿ ಬರೀ ನಮ್ಮ 6 ಜನದ ಮೇಲೆ ಕೇಸ್ ಹಾಕಿ ಕಾನೂನಿಗೆ ನಾವು ಗೌರವ ಕೊಡೋದು ಅದು ಬೇರೆ ವಿಚಾರ. ಕೋರ್ಟ್ಗೆ ಹೋಗಿದ್ದೇವೆ, ಬೇಲ್ ತಗೊಂಡಿದ್ದೀನಿ, ವಾಪಸ್ ಬಂದಿದ್ದೀನಿ. ಪ್ರತಿ ಒಂದು ಕೇಸಲ್ಲೂ ಕೂಡ ಬರೀ ನಮಗ್ ಮಾತ್ರ ಕೇಸ್ ಹಾಕುವಂತ ಒಂದು ಪ್ರವೃತ್ತಿ. ಪಾದಯಾತ್ರಾ ಇರ್ಬೋದು, ರಾಮನಗರದಲ್ಲಿ ಇರ್ಬೋದು, ಕನಕಪುರದಲ್ಲಿ ಇರ್ಬೋದು, ಬೆಂಗಳೂರು ಇರ್ಬೋದು, ಬೇಕಾದವ್ರನ್ನ ಹಾಕೋದು, ಬೇಡದವ್ರನ್ನ ಬಿಡೋದು. ಸೊ ಎಲ್ಲ ಸೆಲೆಕ್ಷನ್ ಮಾಡವ್ರೆ, ಬಟ್ ಎಲ್ಲದರಲ್ಲೂ ನನ್ನ ಕೇಸು ಪಿಕ್ ಮಾಡಿದ್ದಾರೆ. ಇದರಿಂದ ಬಹುಶಃ ನಿಮ್ಗೆ ಆ ಎಫ್ ಐ ಆರ್ ಅಲ್ಲೇ, ಈಗ ನನ್ನ ಎಫ್ ಐ ಆರ್ ಅದನ್ನ ಅವ್ರೇನು ಚಾರ್ಜ್ ಕೊಟ್ಟಿದ್ದಾರೆ ಅದನ್ನು ಬೇಕಾದ್ರೆ ರಿಲೀಸ್ ಮಾಡ್ತೀನಿ ನಾನು, ಆ ಫೋಟೋಸು ರಿಲೀಸ್ ಮಾಡ್ತೀನಿ. ಸೊ ಟ್ವಿಟರ್ ಮುಖಾಂತರನೋ ಬೇರೆ ಮುಖಾಂತರನೋ ರಿಲೀಸ್ ಮಾಡ್ತೀನಿ. ಬರೀ ದ್ವೇಷದ ರಾಜಕಾರಣ, ಏನಾದ್ರು ಮಾಡಿ ಕೋರ್ಟ್ ಗಲೀಬೇಕು, ತೊಂದರೆ ಮಾಡಬೇಕು ಇವ್ರಿಗೆ ಅಂತೇಳಿ ಬರೀ ಇದಕ್ಕೆ. ಅವ್ರು ಹಾಕಿದ್ದು ಈಶ್ವರಪ್ಪ ಅಲ್ಲಿ ಶಿವಮೊಗ್ಗದಲ್ಲಿ ಅವರು ರಾಘವೇಂದ್ರ ಎಲ್ಲ ಮಾಡಿದ್ರಲ್ಲ, ಬಹಳ ಘನಕಾರ ಕೆಲಸ ಎಲ್ಲ ಮಾಡಿದ್ರಲ್ಲ ಅವರು. 144 ಸೆಕ್ಷನ್ ಹಾಕಿ ಅಲ್ಲಿರ್ಲಿ ಕೋವಿಡ್, ಅಲ್ಲಿರ್ಲಿ ಕಾನೂನು, ಬೇರೆ ಬೇರೆ ಲೀಡರ್ಗಳು ಅವ್ರದ್ದೆಲ್ಲ ದೊಡ್ಡ ದೊಡ್ಡ ಇದು ಸ್ಪೀಕರ್ದು ಅಸೆಂಬ್ಲಿಲಿ ಇತ್ತಲ್ಲ, ಆಗಿನ ಕೋವಿಡ್ ಇರಲಿಲ್ಲ, ಒಬ್ಬರಿಗೆ ನಮ್ದು ಮಾತ್ರ ಕೋವಿಡ್ ಇತ್ತು. ಸೊ ಇದಕ್ಕೆಲ್ಲ ಜನ ಉತ್ತರ ಕೊಡಬೇಕು. ಬಟ್ ಇಂಥ ಏನೇ ಪ್ರಯತ್ನ ಮಾಡಿದ್ರು ನಾವು ಜಗ್ಗುದಿಲ್ಲ ಅನ್ನೋ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ.